ನೋಡಿ, ಹಿಂದೆ ಎಲ್ಲ ನಡೆದಂಥ ಇದಕ್ಕೆ ಇಡೀ BJP ಇಡೀ MLAಗಳು ಎಲ್ಲರೂ ಕೂಡ ಹೊರಗೆ ಬರ್ತಾಯಿದ್ರು, ಹೋರಾಟವನ್ನು ಮಾಡ್ತಾಯಿದ್ರು. ಈಗ ಸಮಾಜ ಹೊರಗೆ ಬಂದಿದೆ, ಇಡೀ ತರುಣ ಶಕ್ತಿ, ಹಿಂದೂ ಸಮಾಜದಲ್ಲಿರುವಂಥ ಪ್ರತಿಯೊಬ್ಬ ಮನೆ ಮನೆಯಲ್ಲಿ ಕಣ್ಣೀರು, ಮನೆ ಮನೆಯಲ್ಲಿ ರೋಷ, ಆ ಯುವಕನಲ್ಲಿ ಇರುವಂತಹ ಆ ದೇಶಭಕ್ತಿ ಹರ್ಷನ ಮೂಲಕ ವ್ಯಕ್ತ ಆಗ್ತಾ ಇದೆ, ಹರ್ಷನ ಕೊಲೆಯ ಮೂಲಕ ವ್ಯಕ್ತ ಆಗ್ತಾ ಇದೆ. ಸೊ ನಾನು BJP ಸರ್ಕಾರ ಈಗಾಗಲೇ ಮುಖ್ಯಮಂತ್ರಿಯವರು ನೋಡಿದ್ದಾರೆ, ನಾನು ಇದನ್ನೆಲ್ಲ ಹೇಳಿದ ಇದರಲ್ಲಿ ಗೊತ್ತಿದೆ ಅವರಿಗೆ, 100ಕ್ಕೆ 100 ವಿಶ್ವಾಸ ಇದೆ. ಇವರು ನಿಶ್ಚಿತವಾಗಿ, ನಾನು ಹೇಳಿದ್ದೀನಿ ಎನ್ಕೌಂಟರ್ ಮಾಡಿ, ಯಾಕೆ ಎನ್ಕೌಂಟರ್ ಮಾಡಬಾರ್ದು? ಯಾರ್ಯಾರನ್ನೋ ಗೂಂಡಾಗಳನ್ನ, ಯಾರ್ಯಾರನ್ನೋ ದರೋಡೆಕೋರರನ್ನ, ಸ್ಮಗ್ಲರ್ಸ್ನ ಎಲ್ಲೋ ಹೋಗ್ತಾ ಇದ್ದ ಅಂತ ಹೇಳಿ ಗುಂಡು ಹೊಡಿತೀರಿ, ಇದು ಇದನ್ನೇ ಕೊಡೋಕ್ಕಾಗಲ್ಲ, ಹೊಡೆರಿ, ಸಾಯಿಸ್ರಿ ಅವ್ರನ್ನ. ಇಲ್ಲ ಕೋಕಾ ಕಾಯ್ದೆ ಹಾಕಿ, ಸಪರೇಟ್ ಒಂದು ನ್ಯಾಯಾಲಯ, ಸಪರೇಟ್ ಒಂದು ಟೀಮ್ ಮಾಡಿ, ಇನ್ನು 10-10 ವರ್ಷಗಟ್ಟಲೆ ನಾವು ನೋಡೋ ಸ್ಥಿತಿಯಲ್ಲಿ ಇಲ್ಲ, ನಮ್ಮ ಸಹನೆ ಮೀರಿ ಹೋಗಿದೆ. ಸೊ ಹಾಗಾಗಿ ವಿಶೇಷ ನ್ಯಾಯಾಲಯದ ಮೂಲಕ 1 ವರ್ಷದ ಒಳಗಡೆನೆ ನಮಗೆ ತೀರ್ಪು ಬಂದು ಅವರು ಗಲ್ಲು ಶಿಕ್ಷೆ ಆಗಬೇಕು ಅಂತನ್ನುವಂಥದ್ದು ನಾನು ಸರ್ಕಾರಕ್ಕೆ ನಾನು ಹೇಳ್ತಾ ಇದ್ದೀನಿ.